ಕಿಂಗ್ ಮೇಕರ್ ಆಗಿದ್ದ ಜೆಡಿಎಸ್ಗೆ ಇದ್ದೆಂಥ ಸ್ಥಿತಿ. ಜೆಡಿಎಸ್ ಜಾತ್ಯಾತೀತ ಜನತಾದಳ. ಜಾತ್ಯಾತೀತ ಜನತಾದಳ ಆಗೋಕ್ಕೂ ಮುಂಚೆ ಈ ಪಕ್ಷ ಜನತಾದಳವಾಗಿ ರಾಜ್ಯದಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿದ್ದು ಇದೀಗ ಇತಿಹಾಸ. ಆ ಸಮಯದಲ್ಲಿ ಕಾಂಗ್ರೆಸ್ಗೂ ಅಷ್ಟಾಗಿ ಮನ್ನಣೆ ಇರಲಿಲ್ಲ. ಬಿಜೆಪಿ ಅಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದ ಪಕ್ಷ. ಆ ಬಳಿಕ ಜನತಾದಳ ಒಡೆದು ಸಂಯುಕ್ತ ಜನತಾದಳ ಜಾತ್ಯಾತೀತ ಜನತಾದಳ ಆಗಿದ್ದಾಗಲೂ ಜೆಡಿಎಸ್ ರಾಜ್ಯದಲ್ಲೇ ತನ್ನದೇ ಆದ ಹಿಡಿತವನ್ನು ಹೊಂದಿತ್ತು. ಉತ್ತರದ ರಾಜ್ಯಗಳಲ್ಲಿ ಇರುವಂತೆ ರಾಷ್ಟ್ರೀಯ ಪಕ್ಷಗಳ ಹಿಡಿತ ಕರ್ನಾಟಕದಲ್ಲಿ ಇರಲಿಲ್ಲ. ದೊಡ್ಡಗೌಡ್ರು ಅಲಿಯಾಸ್ ದೇವೇಗೌಡರ ಜೆಡಿಎಸ್ ಜನತಾದಳದಿಂದ ಬೇರ್ಪಟ್ಟರು ರಾಜ್ಯದ ಮಟ್ಟಿಗಂತೂ ಕಿಂಗ್ ಆಗಿಯೇ ಉಳ್ಕೊಂಡಿತ್ತು. ಆದರೆ ಬರ್ಬರ್ತಾ ಜೆಡಿಎಸ್ ತಾನು ಸಂದರ್ಭಕ್ಕೆ ತಕ್ಕಂತೆ ತನ್ನ ರಾಜಕೀಯ ನಿಲುವುಗಳನ್ನು ಬದಲಿಸ್ತಾ ಬಂದಿರೋದು ಇವತ್ತು ಜೆಡಿಎಸ್ನ ಹೀನಾಯ ಸ್ಥಿತಿಗೆ ತಂದು ನಿಲ್ಲಿಸಿದೆ ಅಂದರೆ ತಪ್ಪೇನಿಲ್ಲ. ಆಯಾ ಕಾಲಘಟ್ಟಕ್ಕೆ ಬೇಕಾದ ರೀತಿಯಲ್ಲಿ ತನಗೆ ಬೇಕಾದ ಹಾಗೆ ಅನುಕೂಲ ಸಿಂಧು ರಾಜಕಾರಣ ಅವಕಾಶವಾದಿ ರಾಜಕಾರಣವನ್ನು ಜೆಡಿಎಸ್ ಮಾಡ್ಕೊಂಡು ಬಂತು. ತನ್ನ ಸಿದ್ಧಾಂತಗಳನ್ನು ಬಲಿಕೊಟ್ಟು ಅಧಿಕಾರವನ್ನು ಹಿಡಿಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಮೊದಲಿಂದಲೂ ಮೈತ್ರಿ ಪಾಲಿಟಿಕ್ಸ್ ಮೊರೆ ಹೋಯಿತು. ಇದರ ಮೊದಲ ಭಾಗವಾಗಿಯೇ 2004 ಜೆಡಿಎಸ್ ಕಾಂಗ್ರೆಸ್ ಜೊತೆ ಒಂದಾಗಿ ಮೈತ್ರಿ ಸರ್ಕಾರಕ್ಕೆ ಮುನ್ನುಡಿ ಬರೀತು. ಎಲ್ಲ ಸರಿಯಾಗಿದೆ, ನಡ್ಕೊಂಡು ಹೋಗ್ತಿದೆ ಅನ್ನುವಷ್ಟರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೈಕೊಟ್ಟು ಸದಾ ಕೋಮುವಾದಿ ಕೋಮುವಾದಿ ಅಂತ ಜರಿಯುತ್ತಿದ್ದ ಬಿಜೆಪಿ ಜೊತೆಗೆ ಸರ್ಕಾರ ರಚನೆಗೆ ಮುಂದಾಯಿತು. ಕಮಲದ ಜೊತೆಗಿನ ನಂಟು ಬೆಸೆದವರೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪುತ್ರ ಎಚ್ ಡಿ ಕುಮಾರಸ್ವಾಮಿ. ತನ್ನನ್ನು ಸಿಎಂ ಮಾಡೋದಾದರೆ ನಮ್ಮ ಪಕ್ಷ ನಿಮ್ಮೊಂದಿಗೆ ಬರಲು ರೆಡಿ ಅಂತ ಬಿಜೆಪಿಗೆ ಆಫರ್ ನೀಡಿದಾಗ ಎಂದೂ ಅಧಿಕಾರದ ರುಚಿಯನ್ನು ನೋಡಿರದ ಬಿಜೆಪಿ ಇಲ್ಲ ಎಂದಿತೆ. ಎಸ್, ಬಯಸದೇ ಬಂದ ಇಂಥದ್ದೊಂದು ಆಫರನ್ನು ಕೈಚೆಲ್ಲೋ ಕೆಲಸ ಬಿಜೆಪಿ ಮಾಡಲಿಲ್ಲ. ಪರಿಣಾಮ ನಮ್ಮ ಕುಮಾರಸ್ವಾಮಿಯವರು 2006 ರಾಜ್ಯದ ಮುಖ್ಯಮಂತ್ರಿಯಾಗಿ ಬಿಜೆಪಿ ಜೊತೆ ಸರ್ಕಾರ ರಚನೆ ಮಾಡಿದ್ರು. ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ಕುಮಾರಣ್ಣ ಆ ಅವಧಿಯಲ್ಲಿ ನೀಡಿದ ಅಧಿಕಾರ ಇದೆಯಲ್ಲ, ಅದು ರಾಜ್ಯ ಮಾತ್ರವಲ್ಲ ದೇಶಕ್ಕೆ ಮಾದರಿ ಅಂದರೆ ತಪ್ಪೇನಿಲ್ಲ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡೋದು ಅಂತಾರಲ್ಲ, ಹಾಗೆ ಅಧಿಕಾರಿ ವರ್ಗ ಕೆಲಸ ಮಾಡ್ತಿತ್ತು. ವ್ಯವಸ್ಥೆಯ ಮೇಲೆ ಒಳ್ಳೆ ಕಂಟ್ರೋಲ್ ಸರ್ಕಾರಕ್ಕಿತ್ತು. ಜನಸಾಮಾನ್ಯರು ನೆಮ್ಮದಿಯ ನಿಟ್ಟುಸಿರು ಬಿಡೋ ರೀತಿ ಸರ್ಕಾರ ಕೆಲಸ ಮಾಡ್ತಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವತಃ ಸಿಎಂ ಹಳ್ಳಿಗಳತ್ತ ಮುಖ ಮಾಡಿದ್ರು. ಗ್ರಾಮ ವಾಸ್ತವ್ಯದ ಪರಿಕಲ್ಪನೆಯನ್ನ ತಂದು ಸರ್ಕಾರ ಜನಸಾಮಾನ್ಯರ ಕೈಗೆ ಸಿಗುತ್ತೆ ಅನ್ನೋದನ್ನ ಪರಿಚಯಿಸಿದ ಕೀರ್ತಿ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತೆ. ಆದರೆ ಆ ಬಳಿಕ ಜೆಡಿಎಸ್ ತೆಗೆದುಕೊಂಡ ಯೂಟರ್ನ್ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತು. 2020 ಅವಧಿಯ ಸರ್ಕಾರ ಕೇವಲ 20 ಔಟ್ ಆಯಿತು. ಕುಮಾರಣ್ಣ ತನ್ನ ಸಿಎಂ ಅವಧಿ ಪೂರೈಸಿ ಬಿಜೆಪಿಗೆ ಅಧಿಕಾರ ಕೊಡಲು ಮೀನಾಮೇಷ ಎಣಿಸಿದ್ರು. ಒಪ್ಪಂದದ ಪ್ರಕಾರ ಬಿಜೆಪಿಗೆ ಸಿಎಂ ಕುರ್ಚಿಯನ್ನ ಕೊಡಬೇಕಾಗಿತ್ತು. ಆದರೆ ಯಡಿಯೂರಪ್ಪ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಜೆಡಿಎಸ್ ಬಿಜೆಪಿ ಜೊತೆಗಿನ ಸಖ್ಯವನ್ನ ಮುಂದುವರೆಸಲು ಮುಂದಾಗದೇ ಇದ್ದಿದ್ರಿಂದ ವಿಧಿ ಇಲ್ಲದೆ ಬಿಎಸ್ವೈ ತಮ್ಮ ಕುರ್ಚಿಯಿಂದ ಕೆಳಗೆ ಇಳಿಬೇಕಾಯ್ತು. ಆಗ ವಚನ ಭ್ರಷ್ಟ ಅನ್ನೋ ಹಣೆಪಟ್ಟಿಯನ್ನ ಕುಮಾರಸ್ವಾಮಿಗೆ ಸ್ವತಃ ಬಿಎಸ್ ಯಡಿಯೂರಪ್ಪ ಕಟ್ಟಿದ್ರು. ಇದೇ ಬಿಜೆಪಿಗೆ ವರವಾಗಿ ಪರಿಣಮಿಸಿ ಮತ್ತೆ 2008 ನಡೆದ ಚುನಾವಣೆಯಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರದ ಗದ್ದುಗೆ ಏರ್ತು. ಈ ಮೂಲಕ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಅಧಿಕೃತ ನೆಲೆ ಸೃಷ್ಟಿಯಾಗಲು ಕರ್ನಾಟಕ ಸಾಕ್ಷಿಯಾಯಿತು. ಇದಕ್ಕೆ ಅಡಿಪಾಯ ಹಾಕಿಕೊಟ್ಟಿದ್ದು ಜೆಡಿಎಸ್ ಅನ್ನೋದು ನಿಸ್ಸಂಶಯ. ಕುಮಾರಸ್ವಾಮಿಯವರು ಒಪ್ಪಂದದಂತೆ ನಡೆದುಕೊಳ್ಳದೇ ಇದ್ದಿದ್ದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಯಿತು.
ಈ ಮಧ್ಯೆ ಸಿಎಂ ಆಗಿದ್ದ ಯಡಿಯೂರಪ್ಪನವರು ಲೋಕಾಯುಕ್ತ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದೂ ಆಯಿತು. ಹೀಗಾಗಿ ಸಿಎಂ ಹುದ್ದೆಗೆ ರಾಜೀನಾಮೆ ನೀಡಬೇಕಾಗಿ ಬಂತು. ಜೆಡಿಎಸ್ ಬಿಜೆಪಿಯ ಅಧಿಕಾರದ ದಾಹವನ್ನು ನೋಡಿದ ಜನತೆ 2013 ಕಾಂಗ್ರೆಸ್ ಪೂರ್ಣ ಪ್ರಮಾಣದ ಸರ್ಕಾರ ರಚನೆ ಮಾಡಲು ಅವಕಾಶ ಮಾಡಿಕೊಟ್ರು. ಸಿದ್ದರಾಮಯ್ಯ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ್ರು. ಆ ಬಳಿಕ ಅಧಿಕಾರದಿಂದ ಜೆಡಿಎಸ್ ಕ್ರಮೇಣ ದೂರ ದೂರ ಸರಿಯತೊಡಗಿತು. 2018 ಮತ್ತೆ ಅತಂತ್ರ ವಿಧಾನಸಭೆ ರಚನೆಯಾದಾಗ ಜೆಡಿಎಸ್ ಮುನ್ನೆಲೆಗೆ ಬಂತು. ಜೆಡಿಎಸ್ 3ನೇ ಸ್ಥಾನದಲ್ಲಿದ್ರೂ ಆಗ್ಲೂ ಕಂಡೀಷನ್ ಹಾಕಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಮತ್ತೆ ಕುಮಾರಸ್ವಾಮಿ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ್ರು. ಈ ವೇಳೆ ಕುಮಾರಸ್ವಾಮಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋ ಕೆಲಸ ಮಾಡಬೇಕಾಗಿತ್ತು. ಈ ಬಾರಿ ಮುಖ್ಯಮಂತ್ರಿಯಾದಾಗ 2006 ಮುಖ್ಯಮಂತ್ರಿಯಾಗಿದ್ದಾಗ ತಾವು ಯಾವ ರೀತಿ ಕೆಲಸ ಮಾಡಿದ್ದೆ ಅನ್ನೋದನ್ನ ಕುಮಾರಣ್ಣ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿತ್ತು. ಆದ್ರೆ ಅದ್ಯಾವುದೂ ಆಗ್ಲಿಲ್ಲ. ಗ್ರಾಮ ವಾಸ್ತವ್ಯದ ಬದಲಾಗಿ ಈ ಬಾರಿ ಮಾನ್ಯ ಕುಮಾರಸ್ವಾಮಿಯವರ ವಾಸ್ತವ್ಯ ಅದ್ಯಾವುದೋ ಐಷಾರಾಮಿ ಹೋಟೆಲ್ಗೆ ಶಿಫ್ಟ್ ಆಯ್ತು. ಇಲ್ಲೇ ನೋಡಿ ಜೆಡಿಎಸ್ ಕೈಗೆ ಬಂದ ತುತ್ತನ್ನ ಮತ್ತೆ ಮಿಸ್ ಮಾಡಿಕೊಂಡಿದ್ದು. ಕಾಂಗ್ರೆಸ್ ಶಾಸಕರು ಸಚಿವರನ್ನ ಸರಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ವಿರುದ್ಧ ಮಂತ್ರಿಮಂಡಲದ ಬಹುತೇಕ ಸಚಿವರು ತಿರುಗಿಬಿದ್ರು. ಕಾಂಗ್ರೆಸ್ ಏನು, ಜೆಡಿಎಸ್ನ ಕೆಲವರು ಕೂಡ ಕುಮಾರಸ್ವಾಮಿ ವಿರುದ್ಧ ಅಸಮಾಧಾನ ಹೊರಹಾಕೋ ಕೆಲಸ ಮಾಡಿದ್ರು. ಸಿಎಂ ಆಗಿದ್ದ ವೇಳೆ ನಡೆದ ಲೋಕಸಭಾ ಚುನಾವಣೆಯಲ್ಲಿಯೂ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ ಕುಮಾರಸ್ವಾಮಿ ನಿಖಿಲ್ರನ್ನ ಮಂಡ್ಯ ಲೋಕಸಭಾ ಕಣಕ್ಕೆ ಇಳಿಸಿದ್ರು. ಹಾಸನದಲ್ಲಿ ಪ್ರಜ್ವಲ್ಗೆ ರಾಜಕೀಯ ಭವಿಷ್ಯ ಕಟ್ಟಿಕೊಡಲು ಮಾಜಿ ಪ್ರಧಾನಿ ದೇವೇಗೌಡರನ್ನ ತುಮಕೂರಿಗೆ ಶಿಫ್ಟ್ ಮಾಡಿದ್ರು. ಪರಿಣಾಮ ನಿಖಿಲ್ ಸೋಲು ಒಂದ್ ಕಡೆಯಾದ್ರೆ ಮತ್ತೊಂದೆಡೆ ದೇವೇಗೌಡರನ್ನ ಇಳಿ ವಯಸ್ಸಿನಲ್ಲಿ ಸೋಲಲು ಪರೋಕ್ಷವಾಗಿ ಕಾರಣವಾದ ಅಪಖ್ಯಾತಿ ಕುಮಾರಸ್ವಾಮಿಗೆ ಸಿಕ್ತು. ಹೀಗೆ ಸಾಲು ಸಾಲು ಎಡವಟ್ಟುಗಳು ಒಂದ್ ಕಡೆಯಾದ್ರೆ ಲೋಕಸಭಾ ಸೋಲಿನ ಬೆನ್ನಲ್ಲೇ ಕುಮಾರಸ್ವಾಮಿ ಸಿಎಂ ಸೀಟನ್ನ ಕೂಡ ಕಳೆದುಕೊಳ್ಬೇಕಾಯ್ತು. ಈ ಹಿಂದೆ ಹೇಗೆ ಕಾಂಗ್ರೆಸ್ಗೆ ಕೈಕೊಟ್ಟು ಕುಮಾರಸ್ವಾಮಿ ಅಧಿಕಾರ ಹಿಡಿದಿದ್ರೋ ಅದೇ ರೀತಿಯಲ್ಲಿ ತಮ್ಮ ಮಂತ್ರಿಮಂಡಲದ ಸಚಿವರು ಶಾಸಕರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಸರ್ಕಾರವನ್ನ ಕೆಡವಿದ್ರು. ಇದು ಒಂದ್ ರೀತಿಯಾಗಿ ಗುರುವಿಗೆ ತಿರುಮಂತ್ರದಂತೆ ಇತ್ತು ಅಂದ್ರೆ ತಪ್ಪೇನಿಲ್ಲ. 2006 ಕುಮಾರಸ್ವಾಮಿ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಕೆಡವಿ ಬಿಜೆಪಿ ಜೊತೆ ಸಖ್ಯ ಬೆಳೆಸಲು ಮಾಡಿದ ತಂತ್ರವನ್ನೇ ಈ ಬಾರಿ ಕಾಂಗ್ರೆಸ್ ಜೆಡಿಎಸ್ನ ಕೆಲ ಸಚಿವರು ಶಾಸಕರು ಮಾಡಿ HDKಗೆ ಹಳೆಯ ಮಸಲತ್ತನ್ನ ನೆನಪಿಸಿದ್ರು ಅಷ್ಟೆ. ಹೀಗೆ ತಮ್ಮ ಹಳೆ ತಪ್ಪಿನಿಂದ ಪಾಠ ಕಲಿಯದ ಜೆಡಿಎಸ್ ಮತ್ತೆ ಅಧಿಕಾರದಿಂದ ಕೆಳಗಿಳಿದು ಕೈ ಕೈ ಹಿಸುಕಿಕೊಳ್ಳುವಂತಾಯ್ತು. 2023 ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಬಿಜೆಪಿ ಜೊತೆ ಸಮಾನ ಅಂತರ ಕಾಯ್ದುಕೊಂಡ ಜೆಡಿಎಸ್ ಈ ಬಾರಿ ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅನ್ನೋ ರಣೋತ್ಸಾಹದಲ್ಲಿ ಅಖಾಡಕ್ಕೆ ಇಳಿತು. ಆಮೇಲೆ ಯಾವ ರೀತಿ ಚುನಾವಣೆಯಲ್ಲಿ ಮುಗ್ಗರಿಸ್ತು ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ. ಚುನಾವಣೆ ಗೆಲ್ಲಬೇಕೆಂಬ ಉತ್ಸಾಹ ತಪ್ಪಲ್ಲ. ಆದರೆ ಅದಕ್ಕಾಗಿ ತಮ್ಮ ಪಕ್ಷ ಯಾವ ಸಿದ್ಧಾಂತವನ್ನ ಇಟ್ಕೊಂಡು ಹೋಗ್ತಿದೆ ಅನ್ನೋದು ಮುಖ್ಯ. ಇತ್ತೀಚಿನ ವರ್ಷಗಳಲ್ಲಿ ಜೆಡಿಎಸ್ಗೆ ಯಾವ ಸಿದ್ಧಾಂತವೇ ಇಲ್ಲದಂತಾಗಿದೆ. ಅನುಕೂಲ ಸಿಂಧು, ಅವಕಾಶವಾದಿತನದ ರಾಜಕಾರಣ ಮಾಡ್ತಿರೋ ಜೆಡಿಎಸ್ ಅನ್ನ ಜನರಿರಲಿ, ಸ್ವತಃ ಆ ಪಕ್ಷದ ಕಾರ್ಯಕರ್ತರೇ ನಂಬದಂತೆ ಆಗಿದ್ದಾರೆ. ಯಾವಾಗ ಕಾಂಗ್ರೆಸ್ ಜೊತೆ ಹೋಗಿ ಅಂತಾರೋ, ಇನ್ಯಾವಾಗ ಬಿಜೆಪಿ ಜೊತೆ ಹೋಗೋಣ ಅಂತಾರೋ, ಸ್ವತಃ ಜೆಡಿಎಸ್ ಕಾರ್ಯಕರ್ತರಿಗೇ ಗೊಂದಲ. ಕೋಮುವಾದಿ ಬಿಜೆಪಿ ವರ್ಸಸ್ ಜಾತ್ಯಾತೀತ ದೇವೇಗೌಡರು. ಬಿಜೆಪಿ ಜೆಡಿಎಸ್ ಹಿಂದಿನಿಂದಲೂ ಪರಸ್ಪರ ವಿರೋಧ ಮಾಡಿಕೊಂಡು ತಮ್ಮ ತಮ್ಮ ಸಿದ್ಧಾಂತಗಳನ್ನ ಪ್ರತಿಪಾದಿಸಿಕೊಂಡು ಬರ್ತಿರೋ ಪಕ್ಷಗಳು ಬಿಜೆಪಿಯನ್ನ ಕೋಮುವಾದಿ ಅಂದ್ಕೊಂಡೇ ಹೀಯಾಳಿಸುತ್ತಾ ವಾಗ್ದಾಳಿ ನಡೆಸುತ್ತಾ ಬಂದ ಜೆಡಿಎಸ್ ಅದರ ಜೊತೆ ಅಧಿಕಾರಕ್ಕಾಗಿ ಹಿಂದೆಯೂ ಜೊತೆಯಾಗಿದ್ದು ಈಗ್ಲೂ ಜೊತೆಯಾಗಿರೋದು ರಾಜಕೀಯ ವಲಯದಲ್ಲಿ ನಗೆಪಾಟಲು ಅಂದ್ರೆ ಅತಿಶಯೋಕ್ತಿಯಲ್ಲ. ತಾನು ಜಾತ್ಯಾತೀತ ಪಕ್ಷ ಅಂತಾನೆ ಕೋಮುವಾದಿ ಹಣೆಪಟ್ಟಿಯನ್ನ ಕೊಟ್ಟ ಬಿಜೆಪಿ ಜೊತೆ ಅಧಿಕಾರದ ಆಸೆಗೆ ಮೈತ್ರಿ ಮಾಡಿಕೊಂಡ್ತು. ಈಗ್ಲೂ ಅದೇ ದಾರಿಯಲ್ಲಿದೆ. ಈ ಎರಡೂ ಪಕ್ಷದ ನಾಯಕರು ಬೈದಾಡಿಕೊಂಡಷ್ಟು ಬೇರ್ಯಾರೂ ಬೈದಾಡಿಕೊಂಡಿಲ್ಲ.
ಈಗ ಪರಸ್ಪರ ಬೈದಾಡಿಕೊಂಡ ವಿಚಾರಗಳು ಹಳೆಯದೆಲ್ಲವೂ ಮರ್ತೋಗಿದೆ. ದೇವೇಗೌಡರು ಯಡಿಯೂರಪ್ಪನವರಿಗೆ ಬೋಮಗ ಬ್ಲಡಿ ಡ್ಯಾಶ್ 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 ಅಂತ ಬೈದಿದ್ದು, ಮೋದಿ ಪ್ರಧಾನಿಯಾದ್ರೆ ದೇಶವನ್ನ ತೊರೆಯುತ್ತೇನೆ ಅಂದಿದ್ದು, ಕೋಮುವಾದಿಗಳ ಜೊತೆ ನಾವೆಂದೂ ಕೈ ಜೋಡಿಸಲ್ಲ, ನನ್ನ ಮುಂದಿನ ಜನ್ಮ ಇದ್ರೆ ಮುಸ್ಲಿಂ ಆಗಿ ಜನಿಸುತ್ತೇನೆ ಎಂದಿದ್ದ ದೊಡ್ಡಗೌಡ್ರು ಇದೀಗ ಇದ್ರೆ ಇಂತಹ ಪ್ರಧಾನಿ ಇರಬೇಕು ಅಂತ ಬಹುಪರ ಕೊಡ್ತಿರೋದ್ರ ಹಿಂದಿನ ಮರ್ಮವೇನು ಅನ್ನೋದು ಸ್ವತಃ JDS ಕಾರ್ಯಕರ್ತರಿಗೇ ತಿಳಿದಿಲ್ಲ. ಈ ದೇಶದ ಒಬ್ಬ ಅತ್ಯಂತ ಎತ್ತರಕ್ಕೆ ಬೆಳೆದಂತ ರಾಜಕಾರಣಿ ಇವತ್ತು ಮೋದಿಯವರು. ಮೋದಿಯವ್ರನ್ನ ಬಿಟ್ಟು ಈ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅವರ ಎತ್ತರಕ್ಕೆ ಬೆಳೀಲಿಕ್ಕೆ INDIA ಏನೋ ಕರ್ಕತರ್ತಾರಲ್ಲ, ಅದರಲ್ಲಿ ಯಾರೂ ಇಲ್ಲ. ಇನ್ನು ಹಿಂದುತ್ವ BJP ಅಂದ್ರೆ ಕೆಂಡಾಮಂಡಲರಾಗ್ತಿದ್ದ HDK ತಮ್ಮ ಸಿದ್ಧಾಂತವನ್ನೇ ಬದಲಾಯಿಸಿಕೊಂಡಿದ್ದಾರೆ. ಅದರಲ್ಲೂ ದತ್ತ ಭಕ್ತರ ಬಗ್ಗೆ ಕೇವಲವಾಗಿ ಹೇಳಿಕೆ ನೀಡಿದ್ದ ಕುಮಾರಸ್ವಾಮಿಯವರಲ್ಲಿ ಇದೀಗ ದತ್ತ ಪ್ರೀತಿ ಉಕ್ಕಿ ಹರಿತಾ ಇದೆ. BJP ಜೊತೆ ಮೈತ್ರಿ, ಮೈತ್ರಿ ಚಿಗುರುವ ಮೊದಲೇ ಕುಸ್ತಿ. ಇನ್ನು ಕಳೆದ ಬಾರಿ ಲೋಕ ಸಮರದಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದ JDS ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ BJP ಜೊತೆ ಮೈತ್ರಿ ಮಾಡಿಕೊಂಡಿದೆ. ಕನಿಷ್ಠ 3 ಸ್ಥಾನಗಳನ್ನು ಕೊಡಬೇಕು ಅನ್ನೋದ್ರ ಜೊತೆ ಒಂದಷ್ಟು ಷರತ್ತುಗಳನ್ನು ಇಟ್ಕೊಂಡು ದೋಸ್ತಿಗಳಾಗಿದ್ದಾರೆ. ಆದರೆ ಈ ಬಾರಿ ಚುನಾವಣಾ ಅಖಾಡದಲ್ಲಿ ಕೇವಲ 3 ಸ್ಥಾನಗಳನ್ನು ಸ್ಪರ್ಧಿಸಲು BJP ಹೈಕಮಾಂಡ್ ಮುಂದೆ ದಯನೀಯವಾಗಿ ಬೇಡ್ಕೊಳ್ತಿರೋ ಕುಮಾರಣ್ಣನವರಿಗೆ ಈಗಲೇ ಸಾಕಪ್ಪ ಸಾಕು BJP ಸಹವಾಸ ಅಂತೆನಿಸಿದೆ. ಅಷ್ಟರ ಮಟ್ಟಿಗೆ ಮೈತ್ರಿ ಬೇಸರ ತರಿಸಿದೆ. ಅದನ್ನ ಸ್ವತಃ HDKಯವರೇ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. 2 ಸ್ಥಾನಗಳಿಗಾಗಿ ಈ ಮೈತ್ರಿ ಬೇಕಿತ್ತಾ ಅಂತ ಅವಲತ್ತುಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಹೇಗಿದ್ದ JDS ಅಧಿಕಾರದ ಹಿಂದೆ ಓಡ್ತಾ ಸಿದ್ಧಾಂತಗಳನ್ನ ಬಲಿ ಕೊಟ್ಟಿದ್ದಕ್ಕೆ ತಕ್ಕ ಶಿಕ್ಷೆಯನ್ನೇ ಅನುಭವಿಸ್ತಾ ಇದೆಯೇನೋ ಅಂತ ಜನಸಾಮಾನ್ಯರಿಗೆ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಕಿಂಗ್ ಆಗಿ ಕಿಂಗ್ ಮೇಕರ್ ಆಗಿದ್ದ ಪಕ್ಷ ತನ್ನ ಸ್ವಯಂಕೃತ ತಪ್ಪುಗಳಿಂದ ದಯನೀಯ ಸ್ಥಿತಿ ಬಂದಿರೋದು ಸುಳ್ಳಲ್ಲ. ಪ್ರಶಾಂತ್ ಮೂಡಿಗೆರೆ, ಪಬ್ಲಿಕ್ ಇಂಪ್ಯಾಕ್ಟ್. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.